ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಹೊರಗುತ್ತಿಗೆ ನೌಕರರ ಒತ್ತಾಯ. ಮಂಡ್ಯ ನಗರಸಭೆ ಎದುರು ಪ್ರತಿಭಟನೆ. ಪೌರ ಕಾರ್ಮಿಕರ ಹುದ್ದೆ ಭರ್ತಿಗೆ ಆಗ್ರಹ. ಮಂಡ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ. ಕೇಂದ್ರದ ಯೋಜನೆ ಬಗ್ಗೆ ಅರಿವು ಮೂಡಿಸಲು ಬಿಜೆಪಿ ಉಸ್ತುವಾರಿ ಸುನಿಲ್ ಸುಬ್ರಹ್ಮಣ್ಯ ಸೂಚನೆ. ಕೊಬ್ಬರಿ ನೋಂದಣಿ ಮಾಡದೆ ರೈತರಿಗೆ ವಂಚನೆ ಆರೋಪ. ನಾಗಮಂಗಲದಲ್ಲಿ ರೈತರಿಂದ ಪ್ರತಿಭಟನೆ. ದಳ್ಳಾಳಿಗಳು ರಾಜಕಾರಣಿಗಳ ವಿರುದ್ಧ ಆಕ್ರೋಶ. ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆ. ರಾಜ್ಯ ರೈತ ಸಂಘದಿಂದ ಕೈಪಿಡಿ ಬಿಡುಗಡೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಹಕ್ಕೊತ್ತಾಯ ಮಂಡನೆ. ಪ್ರಧಾನಿ ವಿರುದ್ಧ ರಾಹುಲ್ ಗಾಂಧಿ ಹೇಳಿಕೆಗೆ ಖಂಡನೆ. ಬಿಜೆಪಿಯಿಂದ ಪ್ರತಿಭಟನೆ. ಕ್ಷಮೆ ಯಾಚನೆಗೆ ಪ್ರತಿಭಟನಾಕಾರರ ಆಗ್ರಹ. ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಹಾಗೂ ಬಾಕಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಮಂಡ್ಯದಲ್ಲಿ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದರು. ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಹೊರಗುತ್ತಿಗೆಯಡಿ ಸೇವೆ ಸಲ್ಲಿಸುತ್ತಿರುವ ನೌಕರರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ನೌಕರರನ್ನು ನೇರ ಪಾವತಿಗೆ ತರುವುದರಿಂದ ಸರ್ಕಾರಕ್ಕೆ GST ಉಳಿತಾಯದ ಜೊತೆಗೆ ನೌಕರರಿಗೆ ಸೇವಾ ಭದ್ರತೆ ದೊರಕಲಿದೆ. ಏಜೆನ್ಸಿಗಳ ಕಿರುಕುಳ ನಿಲ್ಲಲಿದೆ. 2022ರಲ್ಲಿ ಅಂದಿನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಮಿಕರನ್ನು ನೇರ ಪಾವತಿಗೆ ತರಲು ತೀರ್ಮಾನವಾಗಿದೆ. ಆದರೆ ಅಧಿಕಾರಿಗಳ ತಾರತಮ್ಯ ನೀತಿಯಿಂದಾಗಿ ಅನ್ಯಾಯ ಮುಂದುವರೆದಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಪೌರ ಕಾರ್ಮಿಕರು ಹಾಗೂ ವಾಹನ ಚಾಲಕರು, ಹೊರಗುತ್ತಿಗೆ ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಈ ದಿನ ಪೌರ ಕಾರ್ಮಿಕರು, ವಾಹನ ಚಾಲಕರು ಎಲ್ಲರೂ ಇವತ್ತು ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಕಾರಣ ನಮ್ಮೆಲ್ಲ ಪೌರ ಕಾರ್ಮಿಕರಿಗೂ ಕಾಯಮಾಗದಿರುವಂಥ ಒಂದು ವಿಚಾರಕ್ಕೆ ಹಾಗೂ ನೇರ ಪಾವತಿಗೆ ಹೊರಗುತ್ತಿಗೆಲ್ಲರೂ ನೇರ ಪಾವತಿ ತರುವಂಥ ಒಂದು ಕಾರಣಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಈ ಜಿಲ್ಲೆಯಲ್ಲಿ, ಮಂಡ್ಯದಲ್ಲಿ ಒಂದೇ ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಪೌರ ಕಾರ್ಮಿಕರು, ವಾಹನ ಚಾಲಕರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇವತ್ತು ನಾಳೆ ಎರಡು ದಿನ ನಾವು ಪ್ರತಿಭಟನೆ ಮಾಡ್ತೀವಿ. ಒಂದು ವೇಳೆ ಅದೇನಾದ್ರು ಸರ್ಕಾರ ನಮಗೆ ಆದೇಶ ನೀಡಲಿಲ್ಲ ಅಂತ ಹೇಳಿದ್ರೆ 15ನೇ ತಾರೀಕು ವಾಹನ ಚಾಲಕರು, ಪೌರ ಕಾರ್ಮಿಕರು ಎಲ್ಲರೂ ಸೇರಿದಂಗೆ ಬೆಂಗಳೂರು CM ಮುಖ್ಯಮಂತ್ರಿ ಮನೆ ಕಡೆ ನಾವು ಪ್ರತಿಭಟನೆ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಈಗಲೇ ಈ ಪ್ರತಿಭಟನೆ ನೋಡಿ ನಮ್ಮೆಲ್ಲರಿಗೂ, ಪೌರ ಕಾರ್ಮಿಕರಿಗೂ ಎಲ್ರಿಗೂ ಕಾಯಂ ಮಾಡಬೇಕಂತೇಳಿ ರಾಜ್ಯಸಭೆಯನ್ನು ಒತ್ತಾಯಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮೆಲ್ಲ ಕಾರ್ಮಿಕರಿಗೂ ಅನುಕೂಲ ಆಗುತ್ತಂದ್ರೆ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ತರಲು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು. ಪೌರಾಡಳಿತ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಗತ್ಯಕ್ಕೆ ಅನುಗುಣವಾಗಿ ಪೌರ ಚಾಲಕ ಹುದ್ದೆಗಳನ್ನು ಸೃಷ್ಟಿಸಬೇಕು. ಸಂಕಷ್ಟ ಭತ್ಯೆಯನ್ನು ನೇರ ಪಾವತಿ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರಿಗೂ ವಿಸ್ತರಿಸಬೇಕು. ಬಾಕಿ ಇರುವ ಪೌರ ಕಾರ್ಮಿಕ ಹುದ್ದೆಗಳ ಭರ್ತಿ ಮಾಡಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್ ಎಲ್ಲರಿಗೂ ಸುದ್ದ ಕಾಯಂ ಆಗಬೇಕು ಅಂತಲೇ ನಾವು ಈಗ ಗೊತ್ತಿರೋದು. ಏನೀಗ ಅಂದರೆ ಹಲವಾರು ಬಾರಿ ಸರ್ಕಾರ, ಹಿಂದೆ ಸರ್ಕಾರ ಇದ್ದ, ಈಗ ಸರ್ಕಾರವ್ರೆ ಹಲವಾರು ಬಾರಿ ಮೋಸ ಮಾಡಿದೆ, ನಮಗೆ ನಂಬಿಕೆ ದ್ರೋಹ ಮಾಡಿದೆ. ಏನಕ್ಕೆ ಅಂದರೆ ಹೋಗೋದು ಅವ್ರ ಮನೆ ಬಾಗಿಲ ಹತ್ರ ಹೋದಾಗ ಇವತ್ತು ಮಾಡಿಬಿಡ್ತೀನಿ, ನಾಳೆ ಮಾಡಿಬಿಡ್ತೀನಿ ಕಣ, ಆಗೋಯ್ತು ಕಣ, ಅವ್ರಿಗಾಗೋಯ್ತು ಕಣ, ಇವ್ರಿಗಾಗೋಯ್ತು ಅಂತ ಬರೀ ಅದು ಇದು ಬರೀ ಆಶ್ವಾಸನೆ ಕೊಟ್ಟು ನಮಗೆ ನಂಬಿಕೆ ದ್ರೋಹ ಮಾಡಿದರೆ ಈಗಲಾರುವೆ ಅಧಿವೇಶನದಲ್ಲಿ ನಮ್ಮನ್ನ ಸಬ್ಜೆಕ್ಟ್ ತಂದು ವಾಹನ ಚಾಲಕರಾಗಲಿ ಪೌರ ಕಾರ್ಮಿಕರಾಗಲಿ ಕಾಯಂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಇನ್ನೇನಿಲ್ಲ, ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಪ್ರತಿಯೊಬ್ಬರು ಮಹಾನಗರ ಪಾಲಿಕೆ, ಎಲ್ಲ ನಮ್ಮ ಎಲ್ಲ ನಮ್ಮ ಸ್ನೇಹಿತರೆ ಇರೋರು, ಯಾರೇನು ಬೇರೆಯವರಿಲ್ಲ, ಇಲ್ಲಿ ತಾರತಮ್ಯ ಮಾಡಬೇಡಿ. ನಾವು ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೂ ನೇರವಾಗಿ ಕೇಳ್ತಾ ಇರೋದು, ತಾರತಮ್ಯ ಮಾಡಿ. ಆಮೇಲೆ ತಿರ್ಗಾ ನಮಗಿಲ್ಲಿ ಗುತ್ತಿಗೆ ತರೋದು ಅವಳಿ ಅಂದರೆ ನಾವು ಹೇಳೋಕ್ಕೆ ಪದ ಇಲ್ಲ ಅವ್ರದ್ದು. ಅಷ್ಟು ನಮಗೆ ಜೀತ್ಕಾರ, ಒಬ್ಬರು ಮನೇಲಿ ನಾವು ಜೀತ್ಕಾರ ಪದ್ಧತಿ ಹೆಂಗೆ ಮಾಡ್ತೀವಿ ಆ ರೀತಿ ನಮ್ಗೆ ನಡ್ಸ್ಕೊಳ್ತಾ ಇದ್ದಾರೆ ನೌಕರುಗಳನ್ನ. ಇಲ್ಲಿ ಒಂದು ತಿಂಗಳಾಗ್ತಿರ ಸಂಬಳನ 4 ತಿಂಗಳು ಹಾಕಲ್ಲ. ಒಂದು ರಜಾ ಬೇಕು ಅಂದ್ರೂ ಅವ್ರು ಕೇಳಬೇಕು, ಇವ್ರು ಕೇಳಬೇಕು. ನಾವಿಲ್ಲಿ ಇಲ್ಲಿ ಏನಂತಾರ, ಇಲ್ಲಿ ನಮಗೆ ಏನೋ ಜೀತ್ಕಾರ ಪದ್ಧತಿ ಥರ ನಮಗೆ ಉಸಿರಾಡೋಕ್ಕೆ ಇವೇ ತೊಂದರೆ ಆಗಿದೆ ಸಂಸ್ಥೆಯಲ್ಲಿ. ನಮ್ಗೆ ಆ ಥರ ಪರಿಸ್ಥಿತಿ ಇಲ್ಲಿವೆ. ಕೊರೋನಾ ಸಂದರ್ಭದಲ್ಲೂ ಸುದಾ ಇಡೀ ನಗರವನ್ನು, ಇಡೀ ನಮ್ಮ ಸ್ಟೇಟ್, ಇಡೀ ಇಂಡಿಯಾನ ನಮ್ಮ ಡ್ರೈವರು ಮತ್ತು ಪೌರ ಕಾರ್ಮಿಕರು ಬಿಟ್ಟರೆ ಇನ್ಯಾರು ಸುದಾ ಸ್ವಚ್ಛತೆ ಮಾಡಿಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡಿರ್ಬೋದು, ಅವ್ರು ಏನು ಮಾಡಿರ್ತಾರೆ ಪಾಪ, ಅವ್ರ ಕೆಲಸ ಅವ್ರಿಗೆ ಹೆಚ್ಚು ದೊಡ್ಡದು. ಬಟ್ ನಮ್ಮ ಕೆಲಸನೂ ಸುದಾ ಪರಿಗಣಿಸಿ ದಯವಿಟ್ಟು ನಮ್ಮನ್ನು ಸುದಾ ಕಾಯಂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್, ಮಹಾದೇವು, ಗಣೇಶ್, ರಾಜೇಶ್, ಓಬಯ್ಯ, ಚನ್ನೇಶ್, ದಿನೇಶ್, ರೂಪೇಶ್, ನವೀನ್, ನಂದೀಶ್, ದೀಪು ನೇತೃತ್ವ ವಹಿಸಿದ್ದರು.
ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವಂತೆಯೇ ಮಂಡ್ಯದಲ್ಲಿ ರಾಜಕಾರಣ ಗರಿಗೆದರಿದ್ದು ಬಿಜೆಪಿ ಪಕ್ಷ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿದ್ದು ಮಂಗಳವಾರ ಬಿಜೆಪಿಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸುನಿಲ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಲೋಕಸಭಾ ಚುನಾವಣೆ ಅತ್ತಿರುವಾಗುತ್ತಿರುವಂತೆಯೇ ಸಕ್ಕರನಾಡು ಮಂಡ್ಯದಲ್ಲಿ ರಾಜಕಾರಣ ಬಿರುಸುಗೊಂಡಿದ್ದು ಬಿಜೆಪಿ ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಚುನಾವಣೆಗೆ ತಯಾರಿ ನಡೆಸಿದೆ ಮಂಗಳವಾರ ಬಿಜೆಪಿಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸುನಿಲ್ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮನಮನೆಗೆ ತೆರಳಿ ಜನರಲ್ಲಿ ಕಾರ್ಯಕರ್ತರು ಅರಿವು ಮೂಡಿಸುವಂತೆ ತಿಳಿಸಲಾಯಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸುನಿಲ್ ಸುಬ್ರಹ್ಮಣ್ಯಂ ಕಾರ್ಯಕರ್ತರಿಗೆ ಕರೆ ನೀಡಿ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಸೂಚಿಸಿದರು ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಮಾಜಿ ಅಧ್ಯಕ್ಷರಾದ ಸಿಪಿ ಉಮೇಶ್ ಮುನಿರಾಜು ಡಾಕ್ಟರ್ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಭಾಗವಹಿಸಿದರು ಸಭೆಗೂ ಮುನ್ನ ಕಾಳಿಕಾಂಬ ದೇವಸ್ಥಾನದಿಂದ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನೀಡಿರುವ ಹೇಳಿಕೆ ಖಂಡಿಸಿ ಮಂಡ್ಯ ಜಿಲ್ಲಾ ಬಿಜೆಪಿ ಉಸ್ತುವಾರಿ ಸುನಿಲ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಬಿಜೆಪಿ ಉಸ್ತುವಾರಿ ಸುನಿಲ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಜಯಚಾಮರಾಜೇಂದ್ರ ವೃತ್ತದ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ರಾಹುಲ್ ಗಾಂಧಿ ಅವರ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ನಾಯಕರು ಜಾತಿಯಲ್ಲಿ ದೇಶವನ್ನು ಹೊಡೆಯುತ್ತಿರುವುದು ತಪ್ಪು ನರೇಂದ್ರ ಮೋದಿ ವಿಶ್ವದ ನಾಯಕರಾಗಿದ್ದು ಯಾವುದೇ ದೇಶಕ್ಕೆ ಕರೆ ಮಾಡಿದರೆ ಅವರ ಮಾತು ನಡೆಯುತ್ತದೆ ಆದರೆ ರಾಹುಲ್ ಗಾಂಧಿ ಅವರು ಹಳೆಯ ಚಾಳಿ ತೆಗೆದಿದ್ದು ಅದನ್ನು ಕೈಬಿಡಬೇಕು ಅಂತ ಪ್ರತಿಭಟನಾಕಾರರು ತಾಕೀತು ಮಾಡಿದರು ಎಲ್ಲರೂ ಅಖಂಡ ಭಾರತದ ಕಲ್ಪನೆ ಇರೋದು ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ದೇಶ ಮುಖ್ಯ ಮತ್ತೆ ಪಾರ್ಟಿ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಅದರ ಒಬ್ಬ ನಾಯಕರು ಜಾತಿಯಲ್ಲಿ ದೇಶನ ಒಡೆಯೋದು ತಪ್ಪು ನರೇಂದ್ರ ಮೋದಿಯವರು ಇವತ್ತು ವಿಶ್ವ ನಾಯಕರು ವಿಶ್ವದಲ್ಲಿ ಯಾವುದೇ ದೇಶಕ್ಕೆ ಫೋನ್ ಮಾಡಿದರೆ ಅವತ್ತು ನರೇಂದ್ರ ಮೋದಿಯ ಮಾತು ನಡೀತದೆ ಅನ್ನೋಕ್ಕೆ ತಮ್ಮ ಪತ್ರಿಕೆ ಟಿ ವಿಯಲ್ಲೇ ಬಂದಿದೆ ಇವತ್ತು ಸಹ ಪತ್ರಿಕೆಯಲ್ಲಿ ಇದೆ ಕತಾರಲ್ಲಿ ಏನಾಯಿತು ಅಥವಾ ಉಕ್ರೇನ್ ಯುದ್ಧ ಆದ ಸಂದರ್ಭದಲ್ಲಿ ಏನಾಯಿತು ಇಂಥ ಮೋದಿಯವರನ್ನು ಇಡೀ ದೇಶ ವಿಶ್ವ ಹೊಗಳುತ್ತಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಎಂ ಪಿ ಒಂದು ಸಂದರ್ಭದಲ್ಲಿ ಏನೋ ಬೈದು ಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡು ಪಾರ್ಲಿಮೆಂಟಲ್ಲೂ ಸಸ್ಪೆಂಡ್ ಆಗಿ ಮತ್ತೆ ಪುನಃ ಅವರ ಹಳೆ ಚಾಳಿಯನ್ನು ತೆಗೆದಿದ್ದಾರೆ ಇದನ್ನು ಬಿಡಬೇಕು ಅವರೊಬ್ಬ ಪಾರ್ಲಿಮೆಂಟ್ ಆಗಿ ಯಾಕೆಂದರೆ ವಿರೋಧ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ವಾಜಪೇಯಿ ಅವರು ಕೆಲಸ ಮಾಡಿದರು ಅದನ್ನು ನೋಡಿಕೊಂಡು ಅವ್ರು ಕಲ್ತ್ಕೊಳ್ಬೇಕು ವಾಜಪೇಯಿನ ಎಲ್ಲರೂ ಲೈಕ್ ಮಾಡೋರು ಹಾಗೇ ರಾಹುಲ್ ಗಾಂಧಿಯವರು ಒಳ್ಳೆ ರೀತಿಯಲ್ಲಿ ಒಳ್ಳೆಯವ್ರನ್ನ ಫಾಲೋ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಮೋದಿಯವ್ರನ್ನ ಬೈದು ಒಂದು ಕೆಳಮಟ್ಟದ ನಾಯಕನಾಗಬಾರ್ದು ಅಂತ ಈ ಮೂಲಕ ಕೆಳಗೆ ಇಚ್ಛೆಪಡ್ತೇನೆ ಕಾಂಗ್ರೆಸ್ ಪಕ್ಷ ದೇಶ ಒಡೆಯುವ ಕೆಲಸ ಮಾಡುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಕ್ಷಣವೇ ರಾಹುಲ್ ಗಾಂಧಿ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಡಾಕ್ಟರ್ ಇಂದ್ರೇಶ್ ಸಿಪಿ ಉಮೇಶ್ ಅಶೋಕ್ ಮುನಿರಾಜು ಸಿಟಿ ಮಂಜುನಾಥ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೃಷಿಯಲ್ಲಿ ಕರ್ನಾಟಕ ಮಾದರಿಗೆ ರೈತ ಸಮುದಾಯದ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದು ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಹಕ್ಕೊತ್ತಾಯದ ಕೈಪಿಡಿಯನ್ನು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಬಿಡುಗಡೆ ಮಾಡಲಾಯಿತು ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಹಕ್ಕೊತ್ತಾಯದ ಕೈಪಿಡಿಯನ್ನು ಮಂಡ್ಯ ಜಿಲ್ಲಾ ರೈತ ಸಂಘದ ವತಿಯಿಂದ ಬಿಡುಗಡೆ ಮಾಡಲಾಯಿತು ನಂತರ ರೈತ ಮುಖಂಡ ಪ್ರಸನ್ನ ಎನ್ಗೌಡ ಮಾತನಾಡಿ ರಾಜ್ಯ ಬಜೆಟ್ ಮೇಲೆ ಎಲ್ಲರ ನಿರೀಕ್ಷೆ ಇದೆ ರೈತ ಸಂಘ ಈ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಸೂಚನೆ ನೀಡುವ ಕೈಪಿಡಿಯನ್ನ 10 ಫೆಬ್ರವರಿ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದರು ರೈತ ಸಮಾಜದಲ್ಲಿ ಕೆಳಸ್ತರಕ್ಕೆ ಇಳಿಯುತ್ತಿದ್ದಾನೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ರೈತರನ್ನು ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ 5 ಲಕ್ಷ ರೂಪಾಯಿ ನೀಡಬೇಕು ಮುದ್ರಾ ಯೋಜನೆಯಡಿ 20 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಿ ಮತ್ತೆ ಯುವಕರನ್ನ ಕೃಷಿಯತ್ತ ಕರೆತರುವ ಕೆಲಸ ಮಾಡುವಂತೆ ಬಜೆಟ್ ಹಕ್ಕೊತ್ತಾಯದಲ್ಲಿ ಸೇರಿಸಲಾಗಿದೆ ಎಂದರು ಆದರೆ ಈ ಸಲ ವಿಸ್ತೃತವಾದ ಒಂದು ಕಮಿಟಿಯನ್ನು ಮಾಡಿ ನಾನಾಗಲೇ ಹೇಳ್ದಾಗೆ ಅಲ್ಪಕಾಲೀನ ದೀರ್ಘಕಾಲೀನ ಮತ್ತು ಮಧ್ಯಕಾಲೀನವಾಗಿ ಏನೇನೆಲ್ಲ ಮಾಡಬಹುದು ಅನ್ನೋ ವಿಚಾರಗಳನ್ನು ತುಂಬ ಸ್ಪಷ್ಟವಾಗಿ ನಮೂದನೆ ಮಾಡಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಾವು ಮಾಡಿದ್ವಿ 10ನೇ ತಾರೀಕು ನೇರವಾಗಿ ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಇದನ್ನು ನೀಡಲಾಯಿತು
ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮುಖಾಂತರ ಪ್ರತಿಯೊಬ್ಬ ರೈತರ ಒತ್ತಾಯಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇದರಲ್ಲಿ ರೈತರು ಇವತ್ತು ಏನಾಗಿದೆ ಸಾಮಾಜಿಕ ಸ್ತರದಲ್ಲಿ ನೋಡುವವರಿಗೆ ತುಂಬ ಇಳಿತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪ್ರಮುಖವಾದ ಬದಲಾವಣೆಯನ್ನು ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಇದು ಮೇಲ್ನೋಟಕ್ಕೆ ಸ್ವಲ್ಪ ಇದಾಗಿ ಕಾಣಿಸ್ಬೋದಾದರೂ ತುಂಬ ಗಂಭೀರವಾದ ಸಾಮಾಜಿಕ ಸಮಸ್ಯೆ ಯಾಕೆ ಇದಾಗ್ತಾ ಇದೆ ಅಂತಂದರೆ ಇಡೀ ರೈತ ಕುಲ ಒಂದು ಕಾಲದಲ್ಲಿ ಸಾಮಾಜಿಕ ಸ್ತರದಲ್ಲಿ ಅತ್ಯುತ್ತಮವಾದ ಎತ್ತರದಲ್ಲಿತ್ತು ಇವತ್ತು ಸಾಮಾಜಿಕ ಸ್ತರದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ ಗೋಷ್ಠಿಯಲ್ಲಿ ರೈತರ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಲಿಂಗಪ್ಪಾಜಿ ಬೊಮ್ಮೇಗೌಡ ಚಂದ್ರು ಉಪಸ್ಥಿತರಿದ್ದರು ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಎಪಿಎಂಸಿ ಆವರಣದಲ್ಲಿ ಕೊಬ್ಬರಿ ಕೇಂದ್ರವನ್ನು ತೆರೆದು ರೈತರ ಕೊಬ್ಬರಿಗಳನ್ನು ನೋಂದಣಿ ಮಾಡದೆ ದಳ್ಳಾಳಿಗಳು ಮತ್ತು ರಾಜಕಾರಣಿಗಳ ಹೆಸರಿನಲ್ಲಿ ನೋಂದಣಿ ಮಾಡಿಕೊಂಡು ಕೇವಲ ಎರಡೇ ದಿನದಲ್ಲಿ ಖರೀದಿ ಕೇಂದ್ರಕ್ಕೆ ಬಾಗಿಲು ಮುಚ್ಚಿರುವ ಅಧಿಕಾರಿಗಳ ವಿರುದ್ಧ ರಾಜ್ಯ ಮೂಲ ರೈತರ ಸಂಘಟನೆಯ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಾಗಮಂಗಲ ತಾಲೂಕು ಮೂಲ ರೈತ ಸಂಘಟನೆ ಅಧ್ಯಕ್ಷ ಎಲ್ ಸುರೇಶ್ ಮಾತನಾಡಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದ್ದು ನೋಂದಣಿ ಮಾಡಿದ ಇಬ್ಬರು ಅಧಿಕಾರಿಗಳನ್ನು ಈ ತಕ್ಷಣ ಅಮಾನತಿನಲ್ಲಿ ಇಡಬೇಕು ಪ್ರಸ್ತುತ ನಡೆದಿರುವ ನೋಂದಣಿಯನ್ನು ರದ್ದು ಮಾಡಿ ರೈತರ ಕೊಬ್ಬರಿ ಖರೀದಿಗೆ ಮರು ನೋಂದಣಿ ಮಾಡಬೇಕು ಈ ಕ್ರಮ ಜರುಗಿಸಲಿಲ್ಲವೆಂದರೆ ಕೊಬ್ಬರಿ ಖರೀದಿಯನ್ನು ತಡೆ ಹಿಡಿಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಖಜಾಂಚಿ ಬೋರೇಗೌಡ ಮಾತನಾಡಿ ನೆಪ ಮಾತ್ರಕ್ಕೆ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ರಾಜಕಾರಣಿಗಳು ಮತ್ತು ದಲ್ಲಾಳಿಗಳ ಮನೆ ಮನೆಗೆ ಹೋಗಿ ನೋಂದಣಿ ಮಾಡಿದ್ದಾರೆ ಈ ಅಕ್ರಮವನ್ನು ನಾವು ಖಂಡಿಸುತ್ತೇವೆ ರೈತರಿಗೆ ನ್ಯಾಯಬದ್ಧವಾಗಿ ನೋಂದಣಿ ಮಾಡಿ ಕೊಬ್ಬರಿ ಖರೀದಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಮೂಲ ರೈತರ ಸಂಘಟನೆ ಅಧ್ಯಕ್ಷ ಎಲ್ ಸುರೇಶ್ ಗೌರವಾಧ್ಯಕ್ಷ ರಾಜಣ್ಣ ಬೋರೇಗೌಡ ತಿಮ್ಮೇಗೌಡ ಸಿದ್ದಲಿಂಗಯ್ಯ ಕಿರಣ್ ಚಿಕ್ಕೇಗೌಡ ಪುಟ್ಟೇಗೌಡ ಹಾಗೂ ನೂರಾರು ರೈತರು ಭಾಗವಹಿಸಿದ್ದರು ಕೆಆರ್ಪೇಟೆ ತಾಲೂಕಿನ ಒಳಗರ ಮೆಣಸ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಕೆಆರ್ಪೇಟೆ ವಲಯದ ಒಳಗರ ಮೆಣಸ ಒಕ್ಕೂಟದ ಸಾಧನಾ ಸಮಾವೇಶ ರಾಮರಕ್ಷಾ ಸ್ತೋತ್ರ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ನಂತರ ಮಾತನಾಡಿದ ಹೆಚ್ಟಿ ಮಂಜು ಅವರು ಕೆಆರ್ಪೇಟೆ ತಾಲೂಕಿನ ಒಳಗರೆ ಮೆಣಸ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಕೆಆರ್ಪೇಟೆ ವಲಯದ ಒಳಗರೆ ಮೆಣಸ ಒಕ್ಕೂಟದ ಸಾಧನ ಸಮಾವೇಶ ರಾಮರಕ್ಷಾ ಸ್ತೋತ್ರ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಧಾರ್ಮಿಕ ವಿಧಿವಿಧಾನಗಳನ್ನು ಈಡೇರಿಸಿದಂತಾಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಗುರುತಿಸಿ ವೃತ್ತಿ ಕೌಶಲ್ಯ ತರಬೇತಿ ಮಾರ್ಗದರ್ಶನ ನೀಡುವ ಜೊತೆಗೆ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯವನ್ನು ಕೊಡಿಸಿ ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಆರ್ಥಿಕವಾಗಿ ಸಬಲೀಕರಣ ಸಾಧಿಸಲು ಉತ್ತೇಜನ ನೀಡುವ ಜೊತೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಹಾಲಕ್ಷ್ಮಿ ಪೂಜೆ ಮತ್ತು ರಾಮರಕ್ಷಾ ಸ್ತೋತ್ರ ಲಲಿತಾ ಸಹಸ್ರನಾಮ ಪೂಜೆಯನ್ನು ಆಯೋಜಿಸಿ ಹೆಣ್ಣು ಮಕ್ಕಳಲ್ಲಿ ಧಾರ್ಮಿಕ ಸಂಸ್ಕಾರ ಮತ್ತು ಶ್ರದ್ಧೆ ಮೂಡುವಂತೆ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ ಹಾಗೂ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲೀಕರಣ ಸಾಧಿಸಿ ಮುನ್ನಡೆಯಲು ಬೇಕಾಗುವ ಅಗತ್ಯವಾದ ಮಾರ್ಗದರ್ಶನ ತರಬೇತಿ ಹಣಕಾಸಿನ ನೆರವು ಸೇರಿದಂತೆ ಇನ್ನಿತರೆ ಕೆಲಸವನ್ನ ಮಾಡುತ್ತಿದೆ ಎಂದರು ಸಲಹೆ ಸಹಕಾರಗಳಿಂದ ಆಶೀರ್ವಾದದಿಂದ ಸಂಪೂರ್ಣವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಸಹ ಒಂದು ವ್ಯತ್ಯಾಸ ಇಲ್ಲದಂಗೆ ಬಹುತೇಕ 98-99% ರೀಪೇಮೆಂಟ್ ಬರ್ತಾ ಇದೆ ಅನ್ನೋ ಉದ್ದೇಶದಿಂದ ಮೂರು ಮಾತನ್ನ ನಮ್ಮ ದೇವಾಂಗ ಹೆಗ್ಡೆಯವರು ಸಹ ಅವರ ಸಂಘದ ಪ್ರಯೋಜಕರು ಸಹ ಹೇಳಿದ್ದಾರೆ ಜೊತೆಗೆ ಇದ್ರ ಉದ್ದೇಶ ತಮಗೆಲ್ಲ ಗೊತ್ತಿದೆ ನಮ್ಮ ತಾಯಂದಿರಿಗೆ ನಮ್ಮ ಅಕ್ಕ ತಂಗಿಯರಿಗೆ ಒಂದು ಉದ್ಯೋಗ ಒಂದು ಸಾಲವನ್ನು ಕೊಟ್ಟ ಸಂದರ್ಭದಲ್ಲಿ
ಒಂದೇ ಒಂದು ಪೈಸೆ 10 ಪೈಸೆನೂ ಸಹ ದುರ್ಬಳಕೆ ಆಗದಂಗೆ ಅದ ಬಂದಂತ ಆದಾಯವನ್ನ ಕುಟುಂಬ ನಿರ್ವಹಣೆಗೆ ಮಕ್ಕಳ ಎಜುಕೇಶನ್ ಗಾಗ್ಲಿ ಮಕ್ಕಳ ಕುಟುಂಬ ನಿರ್ವಹಣೆಗೆ ಅಪಾರಿಜನಗಳಿಗಾಗ್ಲಿ ಸದುಪಯೋಗ ಪಡೆಯುವಂತ ದೃಷ್ಟಿಯಿಂದ ತಮ್ಮ ಕೈಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಆಗತಕ್ಕಂತ ಪರಿಣಾಮ ಏನು ಅನ್ನುವಂತದ್ದು ಹಿಂದೆ ಕೂಡ ಹೇಳಿದರೆ ಒಂದು ಕ್ಯಾಪ್ಷನ್ ಹೇಳ್ತಿದ್ರು ಕುಡುಕಾಯಿ ವರವ ಕುಡುಕನಲ್ಲದ ಗಂಡನ ಅಂತ ಹೇಳ್ತಾ ಇದ್ರು ಆದರೆ ಪ್ರತಿ ಮನೆಯಲ್ಲೂ ಕೂಡ ಇವತ್ತಿನ ಆಧುನಿಕತೆನಲ್ಲಿ ಏನಾಗಿದೆ ಅಂದ್ರೆ ಕುಡಿಯೋದನ್ನ ಒಂದು ಫ್ಯಾಷನ್ ಮಾಡ್ಕೊಂತಾ ಇದ್ದಾರೆ ನಾನ್ ವೆಜ್ ತಿನ್ನಿಲ್ಲ ಅಂತ ಅಂದ್ರೆ ಆತಿಥ್ಯ ಮಾಡಿಸ್ಲಿಲ್ಲ ನಾವು ಮನೆಗೆ ಯಾರಾದರೂ ನೆಂಟರು ಬಂದ್ರು ಅಂತ ಅಂದ್ರೆ ಕೋಳಿ ಕುಯ್ಲಿಲ್ಲ ಇಲ್ಲ ಮಾಂಸ ತರಲಿಲ್ಲ ಅಂತ ಅಂದ್ರೆ ಇವನ ಯಾವನ ಇವನು ನೆಂಟಸ್ತರನ ಬೌಳಿಕೆ ಇಲ್ಲ ಯಾರನ್ನೂ ಕೂಡ ಆತಿಥ್ಯ ಮಾಡಲ್ಲ ಒಂದು ಕೋಳಿ ಕುಯ್ಲಿಲ್ಲ ಇಲ್ಲ ಅಂದ್ರೆ ಒಂದು ಮಾಂಸ ಮಾಡಲಿಲ್ಲ ಬರ್ತಾರೆ ಅದ್ಯಾವುದೋ ಒಂದು ಉಪ್ಸಾರ ಹಾಕಿ ಒಂದು ಕೋಸಂಬರಿ ಪಲ್ಯ ಮಾಡಿಬಿಟ್ಟು ಮಜ್ಜಿಗೆ ಮಾಡಿಬಿಟ್ಟು ಊಟ ಹಾಕ್ತೇನೆ ನಾನೇ ಊಟ ಹಾಕ್ತೇನೆ ಸಿಹಿ ತಿಂತೀರಾ ಅಂತ ಕೇಳ್ತಾರೆ ಇದ್ಯಾವುದ ಊಟ ಇದು ಅನ್ನೋಂಥ ಪರಿಸ್ಥಿತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥದ್ದು ಆದರೆ ನಾನ್ ವೆಜ್ ತಿನ್ನುವಂಥದ್ರಿಂದ ಮನುಷ್ಯನಿಗೆ ನೈಸರ್ಗಿಕ ಕ್ರಿಯೆ ನಿಸರ್ಗ ಕ್ರಿಯೆ ಏನು ಕತ್ತಲಾದ ಮೇಲೆ ಮಲಗಬೇಕು ಮುಂಜಾನೆ ಹಕ್ಕಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವು ಕೂಡ ಎದ್ದು ಜನ ಜಾನುವಾರುಗಳನ್ನು ಹೊರಗೆ ಕಟ್ಟುವಂಥದ್ದು ಗೌರವಕ್ಕೆ ಮೊದಲು ಯಾರು ಲೋನ್ ತಗೋಬೇಕು ಅವರು ಇಲ್ಲ ಅವರು ಎಲ್ಲ ಸೇರಿ 20 ಜನ ಸೇರಿ ಕಟ್ಟುಬಿಟ್ಟು ಅವ್ರು ತಿನ್ನೋಬಿಟ್ಟು ಲೋನ್ ಮಾಡಿಸ್ತೀವಿ ಸತ್ಯ ಅಲ್ವ ಇದು ಇಲ್ಲಾಂದ್ರೆ ನೀವು ಸಾಲ ಕೊಡೋದಿಲ್ವಲ್ಲ ಹಾಗಾಗಿ ನೀವೇನಾಗುತ್ತೀರಿ ಜಾಗೃತಿ ಜವಾಬ್ದಾರಿ ಎರಡು ಐತೆ ಅಂದ್ರೆ ಧರ್ಮಸ್ಥಳ ಮಂಡ್ಯಾಸರ ಫೋಟೋ ನೋಡ್ತೀರಿ ಭಯನೂ ಬರ್ತದೆ ನಮಗೆ ಈ ಸಂದರ್ಭದಲ್ಲಿ ರಾಜ್ಯ ಆರ್ಟಿಓ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ದಿವಿಕುಮಾರ್ ಕೇಶವ ದೇವಾಂಗ ಮಮತಾ ಶೆಟ್ಟಿ ಕಾವ್ಯ ಲೋಕೇಶ್ ಮಮತಾ ಹರಿಣಾಕ್ಷಿ ಕುಮಾರ್ ಮಹದೇವೇಗೌಡ ಇನ್ನಿತರರಿದ್ದರು ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಳುಗನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಬೈಸಿಕಲ್ ವಿತರಣೆ ಕಾರ್ಯಕ್ರಮ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನಂದೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಳುಗನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಬೈಸಿಕಲ್ಗಳನ್ನು ವಿತರಿಸಿ ಮಾತನಾಡಿದ ನಂದೀಶ್ ಗೌಡ ಅವರು ಹಲವು ವರ್ಷಗಳಿಂದ ನಮ್ಮ ತಂದೆಯವರಾದ ದಿವಂಗತ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೈಲಾದ ಮಟ್ಟಿಗೆ ಜನಪರ ಸೇವೆಗಳನ್ನು ಮಾಡಿಕೊಂಡು ಬರುತ್ತಿದ್ದು ಕೋವಿಡ್ ಸಂದರ್ಭದಲ್ಲಿ ಹುಳುಗನಹಳ್ಳಿ ಗ್ರಾಮದ ಜನರಿಗೆ ಅಗತ್ಯ ಆರೋಗ್ಯ ಕಿಟ್ಗಳನ್ನು ನೀಡುವುದು ಗ್ರಾಮದ ಸರ್ಕಾರಿ ಶಾಲೆಗೆ ಟಿವಿ ಡೆಸ್ಕ್ ಮಕ್ಕಳಿಗೆ ಸಮವಸ್ತ್ರ ನೋಟ್ಬುಕ್ ಸೇರಿದಂತೆ ಅಗತ್ಯ ಪಠ್ಯ ಪರಿಕರಗಳನ್ನು ನೀಡುವುದು ಶಾಲಾ ಕೊಠಡಿ ನಿರ್ಮಾಣಕ್ಕೆ ಸಹಾಯ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಮೊಟ್ಟೆ ಬ್ಯಾಂಡ್ಸೆಟ್ ವಿತರಣೆ ಸೇರಿದಂತೆ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಎಂದರು 12ನೇ ತಾರೀಕು ಸೈಕಲ್ ವಿತರಣಾ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಇವತ್ತಿನ ದಿನ ಸೈಕಲ್ ವಿತರಣೆ ಮಾಡ್ತಾ ಇದ್ದೀವಿ ಮಕ್ಕಳ ಗ್ರಾಮ ಸಭೆಯಲ್ಲಿ ನಮ್ಮ ಮಕ್ಕಳು ಕಡಲಾಪುರದಿಂದ ಉಳುಗನಹಳ್ಳಿಗೆ ಬರುವಂಥ ಮಕ್ಕಳು 3 ಜನ ನಮಗೆ ಸೈಕಲ್ ಬೇಕು ಅಂತ ಕೇಳಿದ್ರು ಆಯಿತು ಕೊಡೋಣ ಮಕ್ಕಳ ಗ್ರಾಮ ಸಭೆಯಲ್ಲಿ ಅಂತೇಳಿ ತೀರ್ಮಾನ ಮಾಡಿದ್ದೆ ಅದಾದಮೇಲೆ ಹನುಮಂತಪುರ ಗ್ರಾಮದಿಂದ ಎರಮನಹಳ್ಳಿಗೆ ಶಾಲೆಗೆ ಬರುವಂಥ ಮಕ್ಕಳು ಕೂಡ ಅವರು ಮಕ್ಕಳ ಗ್ರಾಮ ಸಭೆಯಲ್ಲಿ ಕೇಳಿದರು ಆಯಿತು ಅಂತೇಳಿದ್ರು ಕಾರಣಾಂತರಗಳಿಂದ ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ ಈಗ ಕೊಟ್ಟಮೇಲೆ ನಾವು ಎಲ್ಲರೂ ಕೊಡಬೇಕು ಒಬ್ರು ಕೊಟ್ಟು ಒಬ್ರು ಕೊಟ್ಟರೆ ಏನೋ ಒಂಥರ ಭೇದ ಭಾವ ಮಾಡ್ದಂಗೆ ಆಗುತ್ತೆ ಅಂತೇಳಿ ಎರಡನಳ್ಳಿ ಹನುಮಂತಪುರ ಮತ್ತು ಗದಲಿಪುರ ಶಾಲೆಯ ಮಕ್ಕಳುಗಳಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳಿರಯ್ಯ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ದೊರಕುತ್ತಿದ್ದರೂ ಮಕ್ಕಳ ಕೊರತೆ ಇದೆ ಆದರೆ ನಂದೀಶ್ ಗೌಡರಂತಹ ದಾನಿಗಳು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಇದ್ದಾರೆ ಎಂದರು ನಮ್ಮ ಮಕ್ಕಳು ಇವತ್ತು ಎಲ್ಲ ಸೌಲಭ್ಯಗಳನ್ನು ಪಟ್ಕೊಂಡು ಮನೆಯಿಂದ ಈಚೆಗೆ ಬರ್ತಾ ಇದ್ದಾರೆ ಹಾಗಾಗಿ ಅವ್ರ ಕಲಿಕೆಗೆ ಯಾವುದೇ ರೀತಿಯ ತೊಂದರೆ ನಂದಿಸಿಕೊಟ್ಟಿರುವಂಥ ದಾನಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಅವರು ಸುಮಾರು ಅನುದಾನಗಳನ್ನು ತಂದು ಮಕ್ಕಳ ಒಂದು ಕಲಿಕೆಗೆ ಬಹಳ ಕಠಿಣ ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ ಇವತ್ತು ಎಮ್ನಳ್ಳಿ ಇರ್ಬೋದು ಉಳುಗನಹಳ್ಳಿ ಇರ್ಬೋದು ಮತ್ತು ಉಳಗನಹಳ್ಳಿ ಎರಗನಹಳ್ಳಿ ಇವೆಲ್ಲ ಪಂಚಾಯತಿ ವ್ಯಾಪ್ತಿ ಶಾಲೆಗಳು ಒಂದು ಬಿಟ್ಟಿಲ್ಲ ಅವರು ಯಾಕಂದರೆ ಇಲ್ಲೂ ಒಂದು ಅವರ ದೊಡ್ಡ ಮನಸ್ಸು ಅವ್ರ ಮನಸ್ಸು ಮಾಡಿದರೆ ಇವತ್ತು ಒಂದೂರಿಗೆ ಮಾಡ್ಕೋಬೋದಾಗಿತ್ತು ಜೊತೆಗೆ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಕೂಡ ಅವರು ಸಮಾನಾಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ವೀಣಾ ಅಪ್ಪಾಜಿಗೌಡ ಲೀಲಾವತಿ ನಾರಾಯಣ್ ಮುಖಂಡರಾದ ಹೆಮ್ಮನಹಳ್ಳಿ ಜೈಶಂಕರ್ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಶಾಲೆಯ ಶಿಕ್ಷಕರು ಹಾಜರಿದ್ದರು
ಕೆಆರ್ಪೇಟೆ ತಾಲೂಕು ಗೋವಿಂದೇಗೌಡನ ಕೊಪ್ಪಲು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಗೋವಿಂದೇಗೌಡನ ಕೊಪ್ಪಲು ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷ ರಮೇಶ್ ಮಾತನಾಡಿ, ಸಂಘಕ್ಕೆ ಅವಿರೋಧವಾಗಿ ಅಧ್ಯಕ್ಷನಾಗಲು ಸಹಕಾರ ನೀಡಿದ ಸಂಘದ ನಿರ್ದೇಶಕರು ಗ್ರಾಮದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ಸಂಘವು ಇದುವರೆಗೂ ಅಭಿವೃದ್ಧಿ ವಿಚಾರದಲ್ಲಿ ಉತ್ತಮ ಸ್ಥಾನದಲ್ಲಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಇನ್ನಷ್ಟು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ಅವರು ಹೇಳಿದರು. ನೂತನ ಅಧ್ಯಕ್ಷರನ್ನು ಸಂಘದ ನಿರ್ದೇಶಕರು ಗ್ರಾಮಸ್ಥರು ಆತ್ಮೀಯವಾಗಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಯಜಮಾನರಾದ ಸತೀಶ್, ಗೋಪಾಲ್ಗೌಡ, ಸುರೇಶ್, ಕೃಷ್ಣ, ಭೀಮೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಹೊರಗುತ್ತಿಗೆ ನೌಕರರ ಒತ್ತಾಯ. ಮಂಡ್ಯ ನಗರಸಭೆ ಎದುರು ಪ್ರತಿಭಟನೆ. ಪೌರ ಕಾರ್ಮಿಕರ ಹುದ್ದೆ ಭರ್ತಿಗೆ ಆಗ್ರಹ. ಮಂಡ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ. ಕೇಂದ್ರದ ಯೋಜನೆ ಬಗ್ಗೆ ಅರಿವು ಮೂಡಿಸಲು ಬಿಜೆಪಿ ಉಸ್ತುವಾರಿ ಸುನಿಲ್ ಸುಬ್ರಹ್ಮಣ್ಯ ಸೂಚನೆ. ಕೊಬ್ಬರಿ ನೋಂದಣಿ ಮಾಡದೆ ರೈತರಿಗೆ ವಂಚನೆ ಆರೋಪ. ನಾಗಮಂಗಲದಲ್ಲಿ ರೈತರಿಂದ ಪ್ರತಿಭಟನೆ. ದಳ್ಳಾಳಿಗಳು ರಾಜಕಾರಣಿಗಳ ವಿರುದ್ಧ ಆಕ್ರೋಶ. ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆ. ರಾಜ್ಯ ರೈತ ಸಂಘದಿಂದ ಕೈಪಿಡಿ ಬಿಡುಗಡೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಹಕ್ಕೊತ್ತಾಯ ಮಂಡನೆ. ಪ್ರಧಾನಿ ವಿರುದ್ಧ ರಾಹುಲ್ ಗಾಂಧಿ ಹೇಳಿಕೆಗೆ ಖಂಡನೆ. ಬಿಜೆಪಿಯಿಂದ ಪ್ರತಿಭಟನೆ. ಕ್ಷಮೆ ಯಾಚನೆಗೆ ಪ್ರತಿಭಟನಾಕಾರರ ಆಗ್ರಹ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.